ರಿಂಗ್ ಅಬ್ಸರ್ವ್ ಮಾಡ್ಬೋದು ನೀವು. ಮುಟ್ಟಕ್ಕೆ ಬಿಡಲ್ಲ ಬ್ರೋ, ನೋಡ್ತಾ ಲೈಫಲ್ಲಿ ಫಸ್ಟ್ ಟೈಮ್ ಟಚ್ ಮಾಡ್ತಾ ಇದ್ದ ನೋಡಿ, ಹೆಂಗ್ ಹೋಗ್ತಾ ಇದ್ದ ನೋಡಿ, ದೊಡ್ಡದು ಚಿಕ್ಕದು. ಇಲ್ಲಿಯಪ್ಪ ಫಸ್ಟ್ ಟೈಮ್ ಲೈಫಲ್ಲಿ ಹಾವು ಮುಟ್ತಾ ಇದ್ದೀನಿ ನೋಡಿ ಗುರು. ಇದೇನು ನೋಡ್ತಾ ಇರಲ್ಲ, ಇದು ವೈಟ್ ಪೈಥಾನ್ ಇದೆ ನೋಡ್ತಿರ್ಬೋದು ನೋಡಿ ವೀಕ್ಷಕರು, ಹೆಂಗೈತೆ ಅದು ಪಿಂಕ್ ಓಬರದಾಗಿದೆ ನೋಡೋಕೆ. ಕಲರ್ ಮಾತ್ರ ಸಕ್ಕದಾಗಿದೆ, ಅವ್ಲವಲ್ಲ ಅವ್ಲೋ ಶೈನಿಂಗ್ ಇದೆ ಗುರು ನೋಡಿ. ಎಷ್ಟು ಫೆದರ್ ಹೆಂಗಿದೆ ಅಂತಪ್ಪ, ಫುಲ್ಲು ರಫ್ ಇದೆ ಗುರು, ಒಂದು ರೀತಿ ಯಾವ ರೀತಿನೇ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಗೊಂದು ಪೆಟ್ ಶಾಪ್ ಕರ್ಕೊಂಬಂದಿನಿ ಗುರು. ಎಲ್ಲಂತೇಳಿ JP ನಗರಲ್ಲಿರುವಂತ ಕರ್ನಾಟಕ ಅಕ್ವೇರಿಯಂ ಕರ್ಕೊಂಬಂದಿನಿ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಪೆಟ್ ಶಾಪ್ ಅಂದ ಎಲ್ಲರಿಗೂ ಏನಿಸುತ್ತೆ, ಬರ್ಡ್ಸು ಅಥವಾ ಡಾಗ್ಸ್ ಅಂತ ಸಿಗುತ್ತೆ ಅಂದ್ಕೊಂಡಿದ್ದೀರಾ. ಅರೆ, ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೈಲ್ಡ್ ಲೈಫ್ ಅನಿಮಲ್ಸ್ ಎಲ್ಲ ಸಿಗುತ್ತೆ ಗುರು. ತೋರಿಸ್ತೀನಿ ಬನ್ನಿ, ಯಾವ ಥರ ಇದ್ದಾವೆ, ಇಗ್ವಾನಾಸು, ಟರ್ಟಲ್ಸು, ಆ ಥರದ್ದೆಲ್ಲ ಸಿಗುತ್ತೆ. ಬನ್ನಿ ಒಳಗಡೆ ನೋಡೋಣ ಯಾವ ಥರ ಪ್ರಾಣಿ ಸಿದೆ ಅಂದ್ಬಿಟ್ಟು. ಸರ್, ಯಾವ ಬ್ರೀಡ್ ಇದು? ಬರ್ಡ್ ನೇಮ್ ಫಿಂಚಸ್ ವೆರೈಟಿ, ಜಾವಾ ಫಿಂಚಸ್ ಅಂತಾರೆ. ಓಕೆ, ದೊಡ್ಡ ಬರ್ತಿರೋದು. ಓಕೆ, ಈಗ ಜಾವಾ ಫಿಂಚಸ್ ಅಂತಾರೆ. ಇದರಲ್ಲಿ ಆಲ್ಬನ್ ಐತೆ ಮತ್ತೆ ಪೈಡ್ ಇದೆ. ಓಕೆ, ಎರಡು ಕಲರ್ಸ್ ಇದೆ. ಇದು ಎಷ್ಟು ಪ್ರೈಸಿಂಗ್ ಇದ್ರದ್ದು? ನಿಮಗೆ 3500 ರೂಪಾಯಿ ಸೇರ್ತದೆ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಅಂತ ಇದೆ ಜಾವಾ ಜಂಬೋ ಫಿಂಚಸ್. ಸರಿ, ಜಂಬೋ ಫಿಂಚಸ್ ಅಂತ ಇದು. ಓಕೆ, ಒಳ್ಳೆ ಗುಬ್ಬಚ್ಚಿ ಇದೆ ಇದೆಲ್ಲ ಗುರು. ಇದು ನಾರ್ಮಲ್ ಫಿಂಚ್ ಇದೆ, ಸಣ್ಣದು ಬರುತ್ತೆ, ಜಂಬೋ ಫಿಂಚ್. ಓಕೆ, ಸ್ವಲ್ಪ ದಪ್ಪ ಬರುತ್ತೆ ಅಂದ್ರೆ ಜಂಬೋ ಅಂತೀರಾ. ಓಕೆ, ಹಾಂ. ಇದೆಷ್ಟು ಇದೆ ಪ್ರೈಸಿಂಗು? 1500 ರೂಪೀಸ್ ಸೇರ್ತದೆ. ಓಕೆ, ಮತ್ತೆ ತಿರ್ಗಡೆ ನಿಮಗೆ ನೋಡ್ಬೋದು ನೋಡಿ. ಓಕೆ, ಡೈಮಂಡ್ ಡೌನ್ ವೆರೈಟಿ ಫಿಜನ್ ವೆರೈಟಿ ಇದೆ. ನಾರ್ಮಲ್ ರಾಗಿ ನವಣೆ ಎಲ್ಲ ತಿನ್ನತ್ತೆ. ಓಕೆ, ಓಕೆ, ಇದಕ್ಕೆ ಎಷ್ಟು ಪ್ರೈಸಿಂಗ್ ಇದೆ ಸರ್? ಇದು 3500 ರೂಪೀಸ್ ಸೇರ್ತದೆ. ಓಕೆ, ಇದೆ ಸರ್. ಇದು ಮೇಲೆ ಹೆಲಿಕಾಪ್ಟರ್ ಬಜ್ಜಿ ಸರ್ ನೋಡಿ, ಇದೆಲ್ಲ ಹೆಲಿಕಾಪ್ಟರ್ ಬಜ್ಜಿ ಅಂತ ತೋರ್ಸಕ್ಕೆ ಅದು ಮಾಡಿ. ಇದು ಎಷ್ಟಿದೆ ಸರ್ ಪ್ರೈಸಿಂಗ್ ಇದ್ರದ್ದೆಲ್ಲ? ಹೆಲಿಕಾಪ್ಟರ್ ಬಜ್ಜಿ ನಿಮಗೆ 4500 ರೂಪೀಸ್ ಪೇರ್ ಅಲ್ವಾ? ಓಕೆ, ಇದ್ರ ಪಕ್ಕದಲ್ಲಿ ಇರೋದು ಸರ್ ಕಾಕ್ಟೇಲು. ಓಕೆ, ಗ್ರೇ ಕಾಕ್ಟೇಲ್ಸ್ ಇದೆ ಅದರಲ್ಲಿ ಇವಾಗ. ಓಕೆ, ನಿಮಗೆ ಪೇರ್ 3000 ಪೇರ್ ಬಂದು 3500 ಆಗುತ್ತೆ. ಓಕೆ, ಇದು ಕೆಳಗಡೆ ಇರೋ ಸರ್. ಇದು ಸರ್ ಇದು ಬಟನ್ ಕ್ವೀಲ್ಸ್ ಅಂತ ಇದಕ್ಕೆ. ಬಟನ್ ಕ್ವೀಲ್ಸಾ? ಓಕೆ, 1500 ಪೇರ್ ಇದು. ಓಕೆ, ಬಟ್ ಇದು ನೋಡ್ತಾ ಇರಲ್ಲ ವೀಕ್ಷಕರ, ಇದು ಆಫ್ರಿಕನ್ ಲವ್ ಬರ್ಡ್ಸ್. ಇದು ಇದೇನು ಸರ್ ಪೇರ್ ಇದು? ಓಕೆ, 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 ಡಿಪೆಂಡ್ಸ್ ಅದು ಇದೇ ಈ ಟೈಮ್ ಡಿಫ್ರೆನ್ಸ್ ರೇಟ್ಸ್ ಇರುತ್ತೆ. ಓಕೆ, ಓಕೆ, ಟ್ರೈಂಡ್ ಇರೋದು ನಿಮ್ಗೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. ಓಕೆ, ಓಕೆ ಸರ್, ಇದು ಯಾವ ಬ್ರೀಡ್ ಸರ್? ಇದು ಸರ್ ಇದು ರೈನ್ಬೋ ಲಾರಿ ಅಂತಾರೆ ಸರ್ ಇದಕ್ಕೆ. ಓಕೆ, ಇದು ಲಾರಿ ಬ್ರೀಡ್, ಇವಾಗ ನೀವು ಡಸ್ಕಿ ಲಾರಿ ತೋರಿದ್ರೆ ಟೇಮ್ಡು. ಓಕೆ, ಇದು ವೈಲ್ಡ್, ಇದು ಬ್ರೀಡಿಂಗ್ ಪೇರ್, ಇದು ಟೇಮ್ ಇದೆ ಆ್ಯಕ್ಚುಲಿ. ಇವಾಗ ಆ್ಯಕ್ಚುಲಿ ಈಗ ಬರ್ತಾ ಇಲ್ಲ. ಓಕೆ, ಇದು ನಿಮಗೆ ವಿ ಡಿ ಎನ್ ಎಸ್ ಇವಾಗ ಸಿಗುತ್ತೆ. ಪೇರ್ 45000 ಆಗುತ್ತೆ ಸರ್. ಪೇರ್ 45000 ಆಗುತ್ತೆ. ಓಕೆ ಸರ್, ಸರ್ ಇದು ಲಾರಿ ಬ್ರೀಡ್ ಅಲ್ಲಿನೇ, ಇದಕ್ಕೆ ರೆಡ್ ಲಾರಿ ಅಂತಾರೆ. ಓಕೆ, ಇದನ್ನ ಇದಕ್ಕೆ ಇನ್ನ ಎಕ್ಸಾಕ್ಟ್ ಕಲರ್ ಗ್ರೋ ಆಗಿಲ್ಲ, ಇನ್ನ ಮರಿಗಳು ಇದು. ಓಕೆ, ಇದು ವಿ ಡಿ ಎನ್ ಎಸ್ ಇವಾಗ ಸಿಗುತ್ತೆ ನಿಮಗೆ. ಕನ್ಫರ್ಮ್ ಕ್ಲೋಸ್ ರಿಂಗ್ ಸಮೇತ ಇದೆ ನಿಮ್ಗೆ. ಇದು 80000 ರೂಪೀಸ್ ಪೇರ್ ಬೀಳುತ್ತೆ ಸರ್. 80000 ರೂಪೀಸ್? ರೆಡ್ ಲಾರಿ ಅಂತಾರೆ ಸರ್ ಇದಕ್ಕೆ. ರೆಡ್ ಲಾರಿ ನೋಡ್ಬೋದು, ಫೇಸ್ ಹತ್ರ ಮಾತ್ರ ಬ್ಲೂ ಇದೆ, ಮಿಕ್ಕಿದೆಲ್ಲ ಬಾಡಿ ರೆಡ್ ಇರೋದು, ಅದಕ್ಕೆ ಬಾಟಮ್ ಕೆಳಗಡೆ ಎಲ್ಲ. ಸರ್ ಇದು ಯಾವ ಬರ್ಡ್ ಸರ್? ಇದು ಸರ್ ಇದು ಡಸ್ಕಿ ಲಾರಿ ಅಂತಾರೆ ಸರ್. ಓಕೆ, ಫುಲ್ಲಿ ಟೇಮ್ಡ್ ಇದೆ. ಓಕೆ, ನೋಡ್ಬೋದು ಇದು ಡಸ್ಕಿ ಲವರ್ ಯಾವ ಕಡೆಯಿಂದ ಎಕ್ಸ್ಪೋರ್ಟ್ ಆಗಿರುತ್ತದೆ? ಇದು ಎಕ್ಸ್ಪೋರ್ಟ್ ಇಲ್ಲ ಸರ್, ಆಕ್ಚುಲಿ ಬ್ರೀಡ್ ಇಲ್ಲ ಆಗೋದಿಲ್ಲ. ನೀವೇ ಬ್ರೀಡ್ ಮಾಡ್ತೀರಾ? ಓಕೆ, ಮತ್ತೆ ಇದು ಪ್ರೈಸಿಂಗ್ ಏನಿದೆ ಸರ್? ಇದು ರಿಂಗ್ ಸಮೇತ ಇದೆ ನೋಡಿ, ಇದು ರಿಂಗ್ ಅಬ್ಸರ್ವ್ ಮಾಡ್ಬೋದು ನೀವು. ಅಯ್ಯೋ, ಮುಟ್ಟಕ್ಕೆ ಬಿಡಲ್ಲ ಗುರು. ಕೊಡಿ ಬರುತ್ತೆ, ಕಮ್ಮಿ ಬಾ, ಕಡೆ ಬಾ, 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 ನೋಡಿ ಇಲ್ಲಿ ಬಾ, ಬಾ, ಸರ್ ಭಯ ಬೀಳ್ತಾ ಇದೆ. ಹೌದು 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 ಹೌದು, ಬಾ 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 ನೋಡಿ ಇಲ್ಲಿ ರಿಂಗ್ ಅಬ್ಸರ್ವ್ ಆಗ್ತಾ ಇದೆ. ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನೋಡಿ ನೀವು, ರಿಂಗ್ ಇದೆ ಇಲ್ಲಿ. ಏನಕ್ಕೆ ರಿಂಗ್ ಹಾಕಿರೋದು ಅದಕ್ಕೆ? ಕ್ಲೋಸ್ ರಿಂಗ್ ಸರ್ ಅದು. ಓಕೆ, ಆಕ್ಚುಲಿ ಔಟ್ ಆಫ್ ಫ್ಯಾಷನ್ ಇಂದ ಬರುತ್ತೆ ನಮ್ದು ಕಂಟ್ರಿಯಿಂದ. ಓಕೆ, ಅದು ಕಟ್ ರಿಂಗ್ ಇರುತ್ತೆ. ಓಕೆ, ಅದು ಔಟ್ಸೈಡ್ ಕಂಟ್ರಿ, ಅದು ಇಲ್ಲಿಗಲ್ ಇಂಪೋರ್ಟ್ ಆಗಿರುತ್ತೆ. ಓಕೆ, ಅದು ಲೀಗಲ್ ಬ್ರೀಡ್ ಆಗಿರೋದು ಇಂಡಿಯಾದಲ್ಲಿ. ಓಕೆ, ಮತ್ತೆ ಇದ್ರ ಪೇರಿಂಗ್ ಎಷ್ಟು ಇರ್ತದೆ ಅದಕ್ಕೆ? ಸರ್ ಇದು ನಿಮ್ಗೆ ಸಿಂಗಲ್ ಪೀಸ್ ನಿಮಗೆ 65000 ಆಗುತ್ತೆ ನೋಡಿ ವೀಕ್ಷಕರ. ಇದು ಸಿಂಗಲ್ ಪೀಸ್ಗೆ 55000 ಆಗುತ್ತೆ ಅಂತ. ಇದು ಸ್ವಲ್ಪ ಹತ್ರದಲ್ಲಿ ನೋಡು, ಹೇಳು ಅಪ್ಪ ನೋಡಿ. ಸೂಪರ್.
ಇದ್ಯಾವ್ದು ಸರ್ ಬ್ರೀಡ್ ಇದು? ಪ್ಯಾರೆಟ್ ಅಲ್ಲಿ ಅಂದ್ರೆ ಗ್ರೀನ್ ಮಾಂಕ್ ಅಂತಾರೆ. ಓಕೆ, ನಿಮಗೆ ನಾರ್ಮಲ್ ಪ್ಯಾರೆಟ್ ವರ್ಗ ಅನ್ಸುತ್ತೆ, ನಾರ್ಮಲ್ ಪ್ಯಾರೆಟ್ ಇಲ್ಲ ಇದು. ಹೌದು, ಗ್ರೀನ್ ಮಾಂಕ್ ಅಂತಾರೆ. ಓಕೆ, ಇದಕ್ಕೆ ಟೇಮ್ಡ್ ಫುಲ್ ವಿಂಗ್ಸ್ ಇದೆ. ಓಕೆ, ಫುಲ್ ಫ್ರೆಂಡ್ಲಿ. ಹಾಂ ಸರ್, ಲೈಫ್ ಸ್ಪ್ಯಾನ್ ಏನಿದೆ? ಸರ್ ಗ್ರೀನ್ ಮಾಂಕ್ ಪ್ಯಾರೆಟ್ ಇದು. ಓಕೆ, ಇದ್ರ ಲೈಫ್ ಸ್ಪ್ಯಾನ್ ನಿಮಗೆ 18-25 ಇಯರ್ಸ್ ಅಂತ ಬರ್ತದೆ ಸರ್. ಓಕೆ, 18 ಇಂದ ತಗೊಂಡು 25 ವರ್ಷ ಬದುಕತ್ತೆ. ಓಕೆ, ಇದು ಸನ್ಫ್ಲವರ್ ಸೀಡ್ಸು ಫ್ರೂಟ್ಸ್ ಎಲ್ಲ ಎಲ್ಲ ತಿನ್ನುತ್ತೆ. ಹಾಂ ಹಾಂ, ಇದು ಫುಲ್ ವಿಂಗ್ಸ್ ಇದೆ ನೋಡ್ಬೋದು ನೀವು, ಏನು ಟ್ರಿಮ್ ಆಗಿಲ್ಲ, ವಿಂಗ್ಸ್ ಎಲ್ಲ ಫುಲ್ ಇದೆ. ಓಕೆ, ಮತ್ತೆ ಇದು ಪ್ರೈಸಿಂಗ್ ಏನೇ ಸರ್? ಇದು ಸರ್ ಸಿಂಗಲ್ ಪೀಸ್ ನಿಮಗೆ 12,000 ಪೀಸ್ ಇದೆ ಸರ್. ಸಿಂಗಲ್ ಪೀಸ್ 12,000. ಓಕೆ ನೋಡಿ ಪಿಕ್ಚರ್, ಇದು 12,000 ಸಿಂಗಲ್ ಪೀಸ್ ಅಂತ ಇದು. ಓಕೆ, ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ. ಹಾಂ, ಇದೇನು ಸರ್ ಇದು? ಸರ್ ಇದು ಮೈಕ್ರೋ ಸ್ಕ್ವೀಲ್ ಸರ್ ಇದು. ಓಕೆ, ಇಲ್ಲಿ ಮರಿ ಥರ ಇದೆ ಸೇಮ್ ಕಾಣಿಸ್ತಾ ಇದೆ. ಇಲ್ಲಿಗೆ ಆ್ಯಕ್ಚುಲಿ ಟೇಲ್ ಮೇಲೆ ಬರಲ್ಲ ಬರಲ್ಲ. ಹೌದು ಹೌದು, ಒಳ್ಳೆ ಇದು ಅಳಿಲ್ ರೀತಿ ಇದೆ ಅಳಿಲು. ಊಟ ಸೇಮ್ ಅಳಿ ಥರ ಫ್ರೂಟ್ಸ್ ಎಲ್ಲ ತಿನ್ನುತ್ತೆ ಸರ್. ಓಕೆ, ಸೀಡ್ಸು. ಓಕೆ, ಮತ್ತೆ ಸರ್ಲ್ಯಾಕ್ಸು. ಓಕೆ, ಏನು ಖಚಿತ ಹೆಂಗೆ ಸರ್ ಇದೆಲ್ಲ? ಹಂಗಿಲ್ಲ, ಚಲೋ ತುಂಬ ಆ್ಯಕ್ಟಿವ್ ಸರ್, ಕೈಲಿ ಕುತ್ಕೊಳ್ಳಲ್ಲ, ಒಂದು ಕಡೆ ಕುತ್ಕೊಳ್ಳಲ್ಲ, ಓಡಾಡ್ತಾ ಇರುತ್ತೆ, ತುಂಬ ಫುಲ್ ಆ್ಯಕ್ಟಿವ್ ಇರುತ್ತೆ. ಓಕೆ, ಇದಕ್ಕೆ ಏನೋ ಇದು ಮಾಡ್ತೀರ, ಟ್ರೈನಿಂಗ್ ಏನೋ ಕೊಟ್ಟಿರ್ತೀರ ಅಥವಾ ಹೆಂಗೆ ಸರ್ ಇದು? ಇದೆಲ್ಲ ಆ್ಯಕ್ಚುಲಿ ನೀವು ಮರಿಯೋದು. ಓಕೆ, ಇದು ಟೇಮ್ಡೆ. ಓಕೆ, ಟ್ರೈನ್ಡ್ ಇರುತ್ತೆ. ಓಕೆ, ಟ್ರೈನ್ಡ್ ಇರುತ್ತೆ. ಓಕೆ, ಯಾವ್ದು ಸರ್ ಇದು? ಸರ್ ಇದು ಮಡಗಾಸ್ಕರ್ ಗ್ರೀನ್ ಡೇಗ್ ಇದು ಅಂತಾರೆ. ಓಕೆ, ನೋಡೋಕೆ ನಾರ್ಮಲ್ ಗೆಗೋ ತರ ಕಾಣಿಸುತ್ತೆ. ಓಕೆ, ಒಟ್ಟಿನಲ್ಲಿ ಇಂಡಿಯನ್ ಗೆಗೋ ಇಲ್ಲ, ಇದೆಲ್ಲ ಇಂಪೋರ್ಟೆಡ್. ಓಕೆ, ಲಿಜರ್ಡ್ ಜಾತಿ, ಇದೆಲ್ಲ ಲಿಜರ್ಡ್ ಜಾತಿಗೆ ಸೇರಿರುವಂಥದ್ದು ಅಲ್ವಾ? ಓಕೆ, ನೋಡ್ಬೋದು ಗ್ಲಾಸ್ಗೆಲ್ಲ ಅನ್ಕೊಂಡಿದೆ ಅದು. ಓಕೆ, ಇದು ಪ್ರೈಸಿಂಗ್ ಏನಿದೆ ಸರ್ ಇದಕ್ಕೆ? ಸಿಂಗಲ್ ಪೀಸ್ ನಿಮಗೆ 16,000 ಪೀಸ್ ಆಗುತ್ತೆ. ಹಾಂ, ಇದಕ್ಕೆ ಡೈಟ್ ಇದ್ರೆ ಸರ್ಲ್ಯಾಕ್ ಬರುತ್ತೆ. ಓಕೆ, ಮತ್ತೆ ಇದಕ್ಕೆ ಮೀನು ಅಂಶು ಲೋಚರ್ಸ್ ಎಲ್ಲ ಬರುತ್ತೆ. ಓಕೆ, ಫೀಡ್ ಮಾಡ್ತದ್ದು. ಓಕೆ, ಇದ್ರ ಪ್ರೈಸ್ ಬಂದು 16,000 ಅಲ್ವಾ? ಹಾಂ ಸರ್, ಸಿಂಗಲ್ ಪೀಸ್. ಓಕೆ, ಇಗ್ವಾನಾಸ್ ನೋಡ್ಬೋದು ಇಲ್ಲಿ, ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಗಿರೋ ಇಗ್ವಾನಾ. ಲೈಫಲ್ಲಿ ಫಸ್ಟ್ ಟೈಮ್ ಟೆಸ್ಟ್ ಮಾಡ್ತಾ ಇದ್ದ ನೋಡಿ ಹೆಂಗ್ ಹೋಗ್ತಾ ಇದೆ ಅಂತ. ಇದು ಯಾವ್ದು ಸರ್ ಇದು, ಯಾವ ಬ್ರ್ಯಾಂಡ್ ಇದು? ಸರಿ, ಇಗ್ವಾನ ಅಂತಾರೆ. ಓಕೆ, ಅಬೌಟ್ 6 ಫೀಟ್ ಇಂದ ಗ್ರೋ ಆಗುತ್ತೆ ನೋಡಿ. ಇದು ಈ ಚಿಕ್ಕದಿದೆಯಲ್ಲ, ಇದು 6 ಫೀಟ್ ಅಂತ ಬೆಳೀತದಂತೆ ಇದು. ಇದು ಪ್ರೈಸ್ ಹೆಂಗೆ ಏನಿದೆ ಸರ್ ಇದಕ್ಕೆ? ಪ್ರೈಸ್ ಇವಾಗ ನಿಂತಿದೆ 35,000 ಸಿಂಗಲ್ ಪೀಸ್. ಸಿಂಗಲ್ ಪೀಸ್ಗೆ 35,000 ಆಗುತ್ತೆ ಅಂತ ಗುರು. ಇದು ನೋಡಿ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಇಲ್ಲಿ, ಯಾವುದು ಎಲ್ಲೋ ಬ್ಲೂ ಮತ್ತೆ ಇನ್ನೊ ಕಲರ್ ಸಿಗುತ್ತೆ. ಮತ್ತೆ ಇದು ಕ್ರಿಮ್ಸನ್, ಕ್ರಿಮ್ಸನ್ ಇಗ್ವಾನ ಇದು ಆರೆಂಜ್ ನೋಡಿ. ಇದೊಂದು ನೋಡ್ಬೋದು ನೋಡಿ, ಕ್ರಿಮ್ಸನ್ ಇಗ್ವಾನ ಅಂತ ಆರೆಂಜ್ ಟೈಪ್ ಇದು. ಇದು 2 ಫೀಟ್ ಇದೆ. ಓಕೆ, ಇದು ಸ್ವಲ್ಪ ದೊಡ್ಡದಿದೆ, ಇದೆಲ್ಲ ಚಿಕ್ಕ ಚಿಕ್ಕ ಮರಿ ಅನ್ಕೋತೀನಲ್ಲ ಇದು, ನೋಡಿ ಇದೆಲ್ಲ ನೋಡ್ತಿರ್ಬೋದು. ಮತ್ತೆ ಇದಕ್ಕೆ ಫುಡ್ ಏನು ತಗೊಂತೀರಾ ಸರ್ ಇದಕ್ಕೆ? ನಾರ್ಮಲ್ ಸರ್, ತರಕಾರಿ, ಕೊತ್ತಂಬರಿ ಸೊಪ್ಪು. ಓಕೆ, ಫ್ರೂಟ್ಸ್ ಎಲ್ಲ ತಿನ್ನತ್ತೆ, ಪ್ಯೂರ್ ವೆಜಿಟೇಬಲ್ಸ್. ಓ, ಪ್ಯೂರ್ ವೆಜಿಟೇಬಲ್ ಇದು. ಓಕೆ ಓಕೆ, ಸೂಪರ್. ಸರ್ ಸರ್ ನಿಮಗೆ ಸಮಥಿಂಗ್ 15-20 ಇಯರ್ಸ್ ನೋಡಿ. ಇದ್ರದ ಜೀವಿತಾವಧಿ ಬಂದು 20 ವರ್ಷ, 15-20 ವರ್ಷ ಬದುಕುತ್ತಂತೆ ಇದು. ಹಾಂ ಸರ್, ಇದ್ಯಾವ್ದು ಸರ್ ಇದು? ಟರ್ಟಲ್ಸ್ ಇದು, ಚಿಕ್ಕ ಚಿಕ್ಕದಾಗಿದೆ. ಇದ್ಯಾವ್ದು ಬ್ರೀಡಿಂಗ್ ಇದು? ರೆಡ್ ಇಯರ್ ಸ್ಲೈಡರ್ ಬ್ರೀಡ್ ನೇಮ್ ಇದ್ರದ್ದು. ಓಕೆ, ನೀವು ನೋಡ್ಬೋದು ಅದಕ್ಕೆ ರೆಡ್ ಇಯರ್ ಅಂದ್ರೆ ಇಲ್ಲಿ ರೆಡ್ ಇರುತ್ತೆ. ಓಕೆ ಓಕೆ ಓಕೆ, ಇಲ್ಲಿ ಕಿವಿಗಳು ಅದು. ಓಕೆ, ರೆಡ್ ಇಯರ್ ಸ್ಲೈಡರ್ ಅಂತಾರೆ. ಓಕೆ, ಇದು ನಿಮಗೆ ಸ್ಟಾರ್ಟಿಂಗ್ ಪೇ 1,200 ರುಪೀಸ್ ಆಗುತ್ತೆ. ಓಕೆ, ಇದಕ್ಕೆ ವಾಟರ್ ಮತ್ತೆ ಲ್ಯಾಂಡ್ ಎರಡು ಬೇಕು ಸರ್. ಓ, ಎರಡಲ್ಲೂ ಬದುಕುತ್ತೆ ಇದು? ಭೂಮಿ ಮೇಲೂ ಬದುಕುತ್ತೆ ಮತ್ತೆ ನೀರಿನಲ್ಲೂ ಬದುಕುತ್ತೆ ಇದು. ಬಟ್ ರೆಗ್ಯುಲರ್ ನೀರ್ ಇರ್ಬೇಕು ಅಂತ ಏನಿದೆ ಇದೆಯಾ? ಇರ್ಬೇಕು ಸರ್, ಯಾಕಂದ್ರೆ ಫುಡ್ ಡೈಜೆಷನ್ ಎಲ್ಲ ನೀರು ಒಳಗಡೆ ಮಾಡೋದು. ಓಕೆ, ಲ್ಯಾಂಡ್ ಅಲ್ಲಿ ಮಾಡಲ್ಲ. ಓಕೆ, ಲ್ಯಾಂಡ್ ಒಳಗಡೆ ಬಂದು ಟಾರ್ಟೈಸ್ ಎಲ್ಲ ಮಾಡೋದು. ನೀವು ನೆಕ್ಸ್ಟ್ ವೀಡಿಯೋ ತೋರಿಸಿ, ನಾನು ಟಾರ್ಟೈಸ್ ಐತೆ. ಓಕೆ, ಅದು ತೋರಿಸ್ತೀನಿ. ಇದು ಟರ್ಟಲ್, ಇದನ್ನ ದೊಡ್ಡ ಸೈಜ್ ಇದೆ ನೋಡ್ಬೋದು. ಅದನ್ನ ಸೈಜ್ ನಿಮಗೆ ಈ ಸೈಜ್ ಗಂಟೆ ಆಗುತ್ತೆ. ಓಕೆ ನೋಡಿ, ಪಿಕ್ಚರ್ ನೋಡ್ತಿರ್ಬೋದು ನೀವು. ಚಿಕ್ಕ ಮರಿ ಇಷ್ಟೇ ಸೇವ್ ಒಂದು ರೀತಿ ಒಂದು ನೋಡಿ, ಎಷ್ಟು ಚಿಕ್ಕದಾಗಿದೆ ನೋಡ್ತಿರ್ಬೋದು. ದೊಡ್ಡ ಸೈಜು. ಹಾಂ, ಇದು ಮರಿ, ಇದು ಅಡಲ್ಟ್ ಸೈಜು. ಓ, ದೊಡ್ಡದಾದ್ರೆ ನೋಡಿ ಹಿಂಗಾಗತ್ತಂತೆ ನೋಡ್ತಿರ್ಬೋದು ನೀವು. ಒಳಗಡೆ ಹೋಗ್ಬಿಡಿದೆ, ತೋರಿಸಿದ್ದೆ ಫೇಸಿಂಗ್. ಇದೇ ಫೇಸಿಂಗ್ ಅಲ್ಲ, ಇದೇ ಫೇಸ್ ನೋಡ್ತಿರ್ಬೋದು ನೀವು. ಆಚೆ ಬರ್ತಿಲ್ಲ, ಭಯ ಪಡ್ಕೊಂಡು ಒಳಗಡೆ ಹೋಗ್ಬಿಡಿದೆ. ಇದು ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು 5 ವರ್ಷ ಆಗಿದೆ. ಓಕೆ, ಮತ್ತೆ ಇದು ಮರಿಗಳು ಬಂದು ನಿಮಗೆ 2 ತಿಂಗಳು ಮರಿಗಳು. ಓಕೆ ನೋಡಿ, ಇದು ಬಂದು 2 ತಿಂಗಳು ಮರಿ ಅಂತೆ. ಇದು ಬಂದು ಎಷ್ಟು? ಒಂದು 5 ವರ್ಷ. 5 ವರ್ಷ ಆಗಿದೆ ನೋಡಿ, ಇಷ್ಟು ಡಿಫ್ರೆನ್ಸ್. ಇದು ಎಷ್ಟು ವರ್ಷ ಕಂಡ ಬದುಕ್ಬೋದು ಇದು? ಸರ್ ಲೈಫ್ ಅನ್ನೋದು 35-50 ಇಯರ್ಸ್. ಓಕೆ, ವರ್ಷ ಕಂಡ ಬದುಕುತ್ತೆ ನೋಡಿ ಪಿಕ್ಚರ್. 50 ವರ್ಷ ಬದುಕುತ್ತಂತೆ, 30-50 ವರ್ಷ ಬದುಕುತ್ತಂತೆ ಇದು. ನೋಡ್ತಿರ್ಬೋದು ನೀವು ನೋಡಿ, ದೊಡ್ಡದು ಚಿಕ್ಕದು. ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ಕರೆಕ್ಟಾಗಿ, ಯುವಿ ಬಿ ಲೈಟ್ ಇರಬೇಕು ನೋಡಿ. ಇಲ್ಲಿ ನೋಡಿ, ಇದಕ್ಕೆ ಯಾವಾಗಲೂ ಬಿಸಿ ವಾತಾವರಣದಲ್ಲಿ ಇರಬೇಕಿದೆ. ಯಾವಾಗಲೂ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹೀಟ್ ವಾತಾವರಣದಲ್ಲಿ ಇರ್ತಾರೆ ಯಾವಾಗ ಇದು. ಯಪ್ಪ, ಲೈಫಲ್ಲಿ ಫಸ್ಟ್ ಟೈಮ್ ಆಗ್ಬಿಡ್ತಾ ಇದೀವಿ ಗುರು. ಅಯ್ಯಪ್ಪ ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು ಫಸ್ಟ್ ಟೈಮ್ ಲೈಫಲ್ಲಿ ಹಾವು ಮುಡ್ತಾ ಇದ್ದೀನಿ. ಹೆಬ್ಬಾವಲ್ಲ ಸರ್ ಇದು, ಹೆಬ್ಬಾವ್ ಏನ ತರಕ್ಕೆ? ಹೆಬ್ಬಾವ್ ತರನೇ. ಹಾಂ, ರಾಯಲ್ ಬಾಲ್ ಪೈಥಾನ್ ನೋಡಿ, ಪೈಥಾನ್ ಅಂತ ಇದು. ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ? ಈಗ 6 ಮಂತ್ಸ್ ಆಗಿದೆ ಸರ್. 6 ಮಂತ್ಸ್ ಆಗಿದೆ ನೋಡಿ, ನೋಡ್ತಾ ಇರ್ಬೋದು. ಎಷ್ಟು ಲೆಂತ್ ಗಂಟ ಬೀಳ್ತದೆ ಇದು? 5 ಫೀಟ್ ಗಂಟ ಆಗುತ್ತೆ. 5 ಫೀಟ್ ಇದೇನು ಹಿಡ್ಕೊಬೋದಂಗೆ?
ಏನ್ ಮಾಡಲ್ವಾ ನೋಡಿ ನೋಡಿ ವೀಕ್ಷಕರೆ ಹೇಗಿದೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಅವನ ಮುಟ್ತಾ ಇದೀನಿ. ಒಂದು ಫುಲ್ ಒಂಥರ ಸಖತ್ ಸ್ಮೂತ್ ಆಗಿದೆ ಗುರು. ಅವ್ನ್ ಕೋಲ್ಡ್ ನೇಚರ್ ಅನ್ಕೋತೀನಿ ಎಲ್ಲ ಇದ್ರದಲ್ಲ ಹೌದಲ್ಲ ಫೀಡಿಂಗ್ ಎಲ್ಲ ಮೈಸ್ ಕೊಡ್ತಾರೆ. ಓಕೆ ಇಲಿ 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 ಮರಿಗಳು ಇದೆಲ್ಲ ಫೀಡಿಂಗ್ ಮಾಡ್ತಾರಂತೆ ಇದಕ್ಕೆ ನೋಡ್ತಿರ್ಬೋದು ನೋಡಿ ನೋಡಿ ಗುರು ಇದೇನ್ ನೋಡ್ತಾ ಇರಲ್ಲ ಇದು ವೈಟ್ ಪೈಥಾನ್ ಇದೇನಂತಾರ ಸರ್ ಹೆಸರು ಇದಕ್ಕೆ ಸರ್ ಇದು ಬಾಲ್ ಪೈಥಾನ್ ಇವಾಗಲಿ ಫಸ್ಟ್ ವೀಡಿಯೋ ತೋರಿಸಿಲ್ಲ ನಿಮ್ಗೆ ಅದು ರಾಯಲ್ ಬಾಲ್ ಇತ್ತು ಇದು ಲೂಸಿಸ್ಟಿಕ್ ಬಾಲ್ ಪೈಥಾನ್ ಯಾಕಂದ್ರೆ ಬ್ಲೂ ಬಂದು ರೆಡ್ ಬರಲ್ಲ ಓಕೆ ಬ್ಲೂ ಇಸ್ ಬರುತ್ತೆ ಓಕೆ ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಅಪ್ಪ ಇದು ನಿಮ್ಗೆ ಸೇಮ್ ರಾಯಲ್ ಬಾಲ್ ತರನೇ ಫೀಡಿಂಗ್ ಎಲ್ಲ ಮಾಡಿ ಮೈಸಿಲ್ ತಿನ್ನೋದು ಮತ್ತೆ ಇದು 5.5 ಫೀಟ್ 4 ಫೀಟ್ ಗಿಂತ ಗ್ರೋ ಆಗುತ್ತೆ ನೋಡಿ ಇದು 5-5.5 meters ಉದ್ದ ಆಗುತ್ತಂತೆ ಇದು ಮತ್ತೆ ಇದು ಇದು ಫೀಡಿಂಗ್ ಏನಿದೆ ಇದಕ್ಕೆ ಫೀಡಿಂಗ್ ಮೈಸ್ ಕೊಡ್ತಿದ್ದಾರೆ ನೋಡಿ ಇಲಿ ಅದೇ ಹೇಳ್ದಲ್ಲ ಮೈಸ್ ಆ ಥರದ ಫೀಡಿಂಗ್ ಕೊಡ್ತಾರೆ ಇದಕ್ಕೆ ಮತ್ತೆ ಇದ್ರ ಪ್ರೈಸಿಂಗ್ ಏನಿದೆ ಸರ್ ಇದು ಸಿಂಗಲ್ ಪೀಸ್ ಅಂದರೆ 2 lakhs ಆಗುತ್ತೆ 2 lakhs ಅಂತೆ ಗುರು ನೋಡಿ ಸಾಕ್ತೀರಾ 2 lakhs ಅಂತ ಇದು ಓಕೆ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ ನೋಡಿ ವೀಕ್ಷಕರ ಇದೇನು ನೋಡ್ತಾ ಇಲ್ಲ ಇದು ಹಾಗ್ನೋಸ್ ಅಂತ ಇದು ಸರ್ ಇದು ಇದ್ರ ಬ್ರೀಡ್ ಇದು ಪ್ರೈಸ್ ಎಷ್ಟಿದೆ ಸರ್ ಇದ್ರದ್ದು ಸರ್ ಇದು ಹಾಗ್ನೋಸ್ ನಿಮಗೆ ಸಿಂಗಲ್ ಪೀಸ್ 75,000 ಬೀಳುತ್ತೆ ಓಕೆ ಈಗ ಹಾಗ್ನೋಸ್ ಅಂದರೆ ನೀವು ನೋಡ್ಬೋದು ಫೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೌದೌದು ಫೇಸಿಂಗ್ ಸ್ವಲ್ಪ ಮುಂದೆ ಒಂಥರ ಡಿಫ್ರೆಂಟ್ ಮೂಗು ಹತ್ರ ಒಂಥರ ಡಿಫ್ರೆಂಟ್ ಆಗಿದೆ ಹಾಗ್ನೋಸ್ ಅಂತಾರೆ ಓಕೆ ಜಾಸ್ತಿ ಗ್ರೋ ಆಗಲ್ಲ ಸಮಥಿಂಗ್ 2.5 feet ಅಷ್ಟೇ ಅಷ್ಟೇ ಇದು ನಾರ್ಮಲ್ ರಾಯಲ್ ಇದು ಇದು ಎಷ್ಟು ವರ್ಷ ಆಗಿದೆ ಇದಕ್ಕೆ ಇದಕ್ಕೆ ಒಂದು ಆಗಿದೆ ಸರ್ 1 ವರ್ಷ ಆಗಿದೆ ಒಂದು ವರ್ಷ 6 months ಆಗಿದೆ 6 months ಆಗಿದೆ ಅಷ್ಟೇ ಇದು ಮೇಲ ಫೀಮೇಲ ಸರ್ ಇದು ಸರ್ ಇದಕ್ಕೆ ಇನ್ನೂ ಟೆಸ್ಟ್ ಮಾಡಿಲ್ಲ ಓ ಅದಕ್ಕೂ ಇದೆಯಾ ಓಕೆ ಮಾಡ್ಸೋದಕ್ಕೆ ನೀನು ಮಾಡಿಸಿಲ್ಲ ಇನ್ನು ಓಕೆ ನಿಮಗೆ ರೆಡ್ ಪೀಸ್ ಇದೆ ಓಕೆ ಕನ್ಫರ್ಮ್ ನಿಮಗೆ ಚೆಕ್ ಮಾಡಿ ಕೊಟ್ಬಿಡ್ತೀನಿ ಮೇಲ್ ಫೀಮೇಲ್ ಓಕೆ ಇದ್ರ ಬ್ರೀಡ್ ಇದ್ರ ಪ್ರೈಸಿಂಗ್ ಸರ್ ಏನಾದರು ಸಿಂಗಲ್ ಪೀಸ್ 75,000 ಸರ್ ನೋಡಿ ವೀಕ್ಷಕರ ಇದು ಸಿಂಗಲ್ ಪೀಸು 75,000 ಅಂತ ನೋಡಿ ಇನ್ನೊಂದಿದೆ ನೋಡ್ಬೋದು ಇಲ್ಲಿ ಪೇರ್ ಇದೆ ನೋಡಿ ಎರಡು ಪೇರ್ ಇದು ಇದರಲ್ಲಿ ಚೆಕ್ ಮಾಡಿ ಕನ್ಫರ್ಮ್ ಮೇಲ್ ಫೀಮೇಲೆ ಓಕೆ ಯಾವ್ದು ಮೇಲ್ ಯಾವ್ದು ಫೀಮೇಲ್ ಅಂತ ನೋಡ್ತಿರ್ಬೋದು ನೀವು ಮೇಲು ಮತ್ತು ಫೀಮೇಲ್ ಅಂತ ಎರಡು ಹೆಂಗೆ ಮೂವತ್ತೈದು ನೋಡ್ಗುರು ಅಪ್ಪ ತುಂಬ ಕಾಮ್ ಇರುತ್ತೆ ಒಂದೇನು ನಾರ್ಮ ಅಗ್ರೆಸಿವ್ ಪೈಥಾನ್ ಥರ ಇಲ್ಲ ಇಲ್ಲ ಓಕೆ ಥರ ಹೆಂಗೆ ಕಚ್ಚಲ್ಲ ಬೈಟ್ ಮಾಡಲ್ಲ ಇದೇನು ಇದಕ್ಕೆ ಫೀಡಿಂಗ್ ಬಂದು ಹಾಂ ಚಿಕನ್ಸ್ ಚಿಕನ್ ಬರ್ತಲ್ಲ ಚಿಕ್ ಪೀಸ್ ಸಿಗ್ದಿರ ತಿನ್ಕೊಳ್ಳುತ್ತೆ ಮತ್ತೆ ಮೈಸ್ ಬೇಬೀಸ್ ಓಕೆ ರೈಟ್ ಬೇಬಿ ಬರ್ತಲ್ಲ ಅದು ತಿನ್ಕೊಳ್ಳುತ್ತೆ ನೋಡಿ ಇದ್ರ ಇದ್ರ ಊಟ ಒಂದು ಚಿಕನ್ ಪೀಸ್ಗಳು ಕೊಡ್ತಾರಂತೆ ಇಲ್ಲಾಂದ್ರೆ ಇಲಿ ಮರಿಗಳು ಚಿಕ್ಕ ಚಿಕ್ಕದಾಗಿರ್ತಾವಲ್ಲ ಹುಟ್ಟಿದ ಮರಿಗಳು ಅಂತದ್ದು ಕೊಡ್ತಾರೆ ಇದಕ್ಕೆ ನೋಡ್ತಿರ್ಬೋದು ನೋಡಿ ವೀಕ್ಷಕರು ಹೆಂಗೈತೆ ಅದ ವಾ ಬನ್ನಿ ನೆಕ್ಸ್ಟ್ ನೋಡೋಣ ಮ್ಯಾಕ್ಸಿಮಮ್ ಬ್ಲ್ಯಾಕಿಂಗ್ ಸ್ನೇಕ್ ಅಂತ ಇದು ಒಳ್ಳೆ ಏನದು ಕಿಂಗ್ ಕೋಬ್ರಾ ಇದಾಗಿದೆ ನೋಡಕ್ಕೆ ಕಲರ್ ಮಾತ್ರ ಸಕ್ಕತ್ ಆಯ್ತು ಅಲ್ಲೋ ಶೈನಿಂಗ್ ಇದೆ ಗುರು ಇದು ಇನ್ನೂ ಜೆಟ್ ಬ್ಲ್ಯಾಕ್ ಆಗುತ್ತೆ ಇವಾಗ ಶೆಡ್ಡಿಂಗ್ ಅಲ್ಲಿ ಇದೆ ಇದು ಅದಕ್ಕೆ ಸ್ವಲ್ಪ ಬಾಡಿ ಬ್ಲರ್ ಇರೋದು ಓಕೆ ಫುಲ್ ಜೆಟ್ ಬ್ಲ್ಯಾಕ್ ಓಕೆ ಇದು ಮ್ಯಾಕ್ಸಿಕನ್ ಬ್ಲ್ಯಾಕಿಂಗ್ ಸ್ನೇಕ್ ಅಂತಾರೆ ಇದು ನಿಮಗೆ 4.5 feet 5 feet ಗ್ರೋ ಆಗುತ್ತೆ ಓಕೆ ಇದು 4-5 feet ಗ್ರೋ ಆಗುತ್ತಂತೆ ಗುರು ಇದು ಇದು ಇವಾಗ ಪ್ರೆಸೆಂಟ್ ಇವಾಗ ಇದೆ ಅದು ಪೊರೆ ಬಿಡ್ತಾ ಇದೆ ಅಂತೆ ಹಾಗಾಗಿ ಇನ್ನ ಶೈನಿಂಗ್ ಕಾಣುತ್ತಂತೆ ಇದು ಸರ್ ಇದ್ರದ್ದು ಏನಿದೆ ಸರ್ ಇದು ಪ್ರೈಸ್ ಸರ್ ಸಿಂಗಲ್ ಪೀಸ್ ನಿಮಗೆ 1,20,000 ಸರ್ ನೋಡಿ ಗುರು 1,20,000 ಅಂತ ಇದೆ ಸಿಂಗಲ್ ಪೀಸು ಆಸೆ ಇದ್ದವ್ರು ಬಂದು ಖರೀದಿ ಮಾಡ್ಬೋದು ಓಕೆ ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ ನೋಡಿ ವೀಕ್ಷಕರು ಇದೆ ನೋಡ್ತಾ ಇಲ್ಲ ಬ್ರೆಡೆಡ್ ಡ್ರ್ಯಾಗನ್ ಅಂತ ಇದು ಇದು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಮುಳ್ಳು ಮುಳ್ಳು ಥರ ಇದೆ ಇದೆ ನೋಡಿ ಇಲ್ಲಿ ಎಲ್ಲ ನೋಡ್ತಿರ್ಬೋದು ಇಲ್ಲ ಒಂಥರ ರಫ್ ರಫ್ ಮೆಟೀರಿಯಲ್ ಇದೆ ಗುರು ಇದು ಒಂಥರ ಇದು ಪ್ರೈಸಿಂಗ್ ಏನಿದೆ ಸರ್ ಇದ್ರದ್ದು ಸರ್ ಸಿಂಗಲ್ ಪೀಸ್ ಸಿಂಗಲ್ 60,000 60,000 ಇದಕ್ಕೆ ಫುಡ್ ಏನಿದೆ ಯಾವ ಥರ ಕೊಡ್ತೀರಾ ಅದಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪಾಲಕ್ ಎಲ್ಲ ತಿನ್ನುತ್ತೆ ಮತ್ತೆ ಮೀಲ್ವಾರ್ಮ್ಸ್ ತಿನ್ನುತ್ತೆ ನೀವು ನೋಡ್ಬೋದು ಈ ಥರ ಮೀಲ್ವಾರ್ಮ್ಸ್ ಹಾಕ್ತಾರೆ ಇದಕ್ಕೆ ವಾಮ್ಸ್ ನೋಡಿ ಈ ಥರದೆಲ್ಲ ಕೊಡ್ತಾರಂತೆ ಹುಳ ಎರೆ ಹುಳ ಕೊಡ್ತಾರೆ ವಾಮ್ಸ್ ನೋಡಿ ಇದು ಕೂಡ ವೆಜಿಟೇರಿಯನ್ ಗುರು ವೆಜಿಟೇರಿಯನ್ ಅಲ್ಲ ಸಾರಿ ಎರಡು ತಿನ್ನುತ್ತೆ ನಿಮಗೆ ಇದು ಓಮ್ನಿ ಬರೋಸ್ ಥರ ಇದೆ ಆ್ಯಕ್ಚುಲಿ ಎರಡು ಎರಡು ಥರ ಇದಾಗುತ್ತೆ ನೋಡಿ ಎಷ್ಟು ಫೆದರ್ ಹೆಂಗಿದೆ ಅಂತ ಅಪ್ಪ ಫುಲ್ಲು ರಫ್ ಇದೆ ಗುರು ಇದು ಸರ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಗು ಅಂತಾರೆ ಓಕೆ ಇದು ನಿಮಗೆ ನಿಮಿಷ 4.5 feet ಗಿಂತ ಗ್ರೋ ಆಗುತ್ತೆ 3.5 to 4 feet ಗಿಂತ ಗ್ರೋ ಆಗುತ್ತೆ ಉಡ ಜಾತಿಗೆ ಸೇರುವಂಥದ್ದು ಇದು ಉಡ ಜಾತಿ ಇಲ್ಲ ಇದು ತಿನ್ನೋದಿಲ್ಲ ಹಂಗೆ ಚಿಕನ್ಸು ನೋಡಿ ಯಾವ ಥರ ನಲ್ಗೆ ಹಾಚ್ ಆಗ್ತದೆ ನೋಡ್ತಿರ್ಬೋದು ನೀವು ನೋಡಿ ಯಾವ ಥರ ನಲ್ಗೆ ಹಾಚ್ ಆಗ್ತಾ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಗು ಅಂತಾರೆ ಇದೊಂದು ಪೆಟ್ ಥರ ಓಕೆ ನಾರ್ಮಲಿ ಹುಳ ಅಂದರೆ ಅದೆಲ್ಲ ಇಕ್ಕಾಗಿಲ್ಲ ಇಂಡಿಯನ್ ಸ್ಪೀಸಿ ಓಕೆ ಇದೆ ಲೀಗಲ್ ವಿತ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ ಓ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಆಲ್ಮೋಸ್ಟ್ ನೀವು ಓಕೆ ಸ್ನೇಕ್ಸ್ ಎಲ್ಲ ತೋರಿಸಲ್ಲ ಅದೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ಅದಕ್ಕೆ ಸಪ್ರೇಟ್ ರಿಜಿಸ್ಟರ್ ಆಗುತ್ತೆ ಓಕೆ ಮತ್ತೆ ಇದಕ್ಕೆ ಫೀಡಿಂಗ್ ಏನು ಸರ್ ಇದಕ್ಕೆ ಸರ್ ಫೀಡಿಂಗ್ ಇದಕ್ಕೆ ಚಿಕನ್ನು ಓಕೆ ಮೈಸು ಓಕೆ ತಿನ್ನುತ್ತೆ ಆಲ್ಮೋಸ್ಟ್ ಇದೆಲ್ಲ ಆಲ್ಮೋಸ್ಟ್ ಇದೇ ಥರದ್ದೇ ಇದೆಲ್ಲ ಅದಕ್ಕೆ ಅದು ಇದಕ್ಕೇನು ಫ್ರೂಟ್ಸ್ ಇದು ಫ್ರೂಟ್ಸ್ ಹತ್ರದ್ದು ಏನು ಹಾಕ್ತೀರಾ ನಾನ್ ವೆಜ್ ಇದು ಫುಲ್ಲು ನೋಡಿ ಇದು ಫುಲ್ಲು ನಾನ್ ವೆಜ್ ಗುರು ಇದು ಎಷ್ಟು ಸರ್ ಇದು ಪ್ರೈಸಿಂಗು ಸಿಂಗಲ್ ಪೀಸ್ ನಿಮಗೆ 65,000 ನೋಡಿ ಗುರು ಸಿಂಗಲ್ ಪೀಸ್ ಬಂದು 65,000 ಆಗುತ್ತಂತೆ ಇನ್ನೂ ಮರಿ ಇದು ಇನ್ನೂ ದೊಡ್ಡದಾಗುತ್ತೆ ನಿಮಗೆ ಎಷ್ಟು ಫೀಟ್ ಗಂಟೆ ಬೆಳೀತದೆ ಇದು ಒಂದು 3 feet ಗಂಟೆ ಗ್ರೋ ಆಗುತ್ತೆ ಸರ್ ನೋಡಿ ಗುರು ಇದನ್ನ ಮರಿ ಅಂತ ಎಷ್ಟು ಎಷ್ಟು ತಿಂಗಳ ಮರಿ ಇದು ಆಗಿದೆ ಒಂದು 6-7 months ಬೇಬಿ ಆಗಿದೆ ಸರ್ ನೋಡು ಇದನ್ನ ಎಷ್ಟು ಎಷ್ಟು ಫೀಟ್ ಗಂಟೆ ಬೆಳೀತದೆ ಅಂದರೆ 3.5 feet 3 feet ಮೂರುವರೆ ಅಡಿ ಬೆಳೀತಂತೆ ಗುರು ನೋಡಿ ಸಕ್ಕತ್ ನೋಡಿ ಬಾಲ ನೋಡಿ ಎಷ್ಟು ರಫ್ ಇದೆ ಅಂತಂದ್ರೆ ಎಲ್ಲ ಟೆಕ್ಸ್ಚರ್ ಎಲ್ಲ ರಫ್ ಇದೆ ಒಂದು ರೀತಿ ಯಾವ ರೀತಿಯೇ ಅಪ್ಪ
ಸರ್ ಇದೇನ್ ಸರ್ ಇದು ಇದೇ ಪ್ರಾಡಕ್ಟ್ ಇದು ಲೆಗ್ಲೆಸ್ ಲಿಜೆಟ್ ಅಂತಾರೆ ಸರ್ ಇದಕ್ಕೆ ಓಕೆ ಇಷ್ಟೊಂದ್ ಇದು ನಿಮ್ಗೆ ಅಮ್ಮ ಒಂದು 4.5 feet 5 feet ಇಂದ ಎದುರು ಆಗುತ್ತೆ. ಓಕೆ, ಇದಕ್ಕೆ ಫೀಡಿಂಗ್ ಏನು ಕೊಡ್ತೀರಾ? ಇದಕ್ಕೆ ಇದಕ್ಕೆ ಫೀಡಿಂಗ್ ಚಿಕನ್. ಓಕೆ, ಸೇಮ್ ಅದೇ ಇವಾಗ ತೆಗು ಹೇಳಿದೆ ಅಲ್ಲ, ಬ್ಲಾಕ್ ಅಂಡ್ ತೆಗು, ಸೇಮ್ ಪಿಂಕೀಸ್ ಇವಾಗ ಮರಿದು ಪಿಂಕಿ ತಿನ್ನತ್ತೆ. ಓಕೆ, ಅದ್ರ ಮೇಲೆ ನಿಮ್ಗೆ ರ್ಯಾಟ್ಸ್. ಓಕೆ, ಸೇಮ್ ಅದೇ ತರ ಅಲ್ಲ, ಪ್ರೊಸೆಸ್ ಎಲ್ಲ ಇರುತ್ತಲ್ಲ, ಆಲ್ಮೋಸ್ಟ್ ಸಿಮಿಲರ್. ಇಲ್ಲ ಸೇಮ್ ಸರ್. ಓಕೆ, ಇದು ಎಷ್ಟು ಎಷ್ಟು ತಿಂಗಳಾಗಿದೆ ಇವಾಗ ಇದಕ್ಕೆ? ಸರ್ ಇವಾಗ ಇದೊಂದು 4 months ಸರ್. ಪ್ರೈಸಿಂಗ್ ಏನೇ ಸರ್ ಇದು? ಇದ್ರ ಪ್ರೈಸ್ ನಿಮಗೆ ಸಿಂಗಲ್ ಪೀಸ್ ಬಂದು 1,20,000 ಸರ್. ಹಾಕಳಿಸ್ತಾ ಇದ್ರು 1,25,000 ಆಗುರು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಜಾಗದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಜೆ ಪಿ ನಗರ ಕಡೆ ಬಂದರೆ ಈ ಜಾಗಕ್ಕೊಂದು ವಿಸಿಟ್ ಮಾಡಿ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಮುಟ್ಟಕ್ಕೆಲ್ಲ ಬಿಡಲ್ಲ ಗುರು. ಇವಾಗ ಏನೋ ನಮ್ಗೆ ತೋರಿಸಿದ್ರಲ್ಲ, ನಮ್ಗೆ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ಗೋಸ್ಕರ ತೋರಿಸೋರು ಅಷ್ಟೇ. ನಿಮಗೆ ನಾರ್ಮಲಾಗಿ ಎಲ್ಲರೂ ಬಂದು ಮುಟ್ಟಕ್ಕೆಲ್ಲ ಬಿಡಲ್ಲ, ಮತ್ತು ಫೋಟೋಸೆಲ್ಲ ಬಿಡಲ್ಲ. ನಿಮಗೇನಾದರೂ ಪ್ರಾಣಿ ಪಕ್ಷಿಗಳಿದ್ದು ತೊಗೊಳ್ಳೋಂಥ ಆಸೆ ಇದ್ದರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ? ಇವ್ರ ನಂಬರ್ ಕೂಡ ಡಿಸ್ಪ್ಲೇಲಿ ಹಾಕಿರ್ತೀನಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.